ಮೊದಲನೇದಾಗಿ ಚಪ್ಪಲಿ ಬಿ ತಿರಿಕ್ ಮಾತಾಡ್ತಾ ಇದೀನಿ ಅಂತ ಒಂದು ಕತೆ ಹೇಳ್ತೀನಿ. ಯಾವ ಫಂಕ್ಷನ್ ಅಲ್ಲೂ ಚಪ್ಪಲಿ ಬಿಡಲ್ಲ. ಆದ್ರೆ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಚಪ್ಪಲಿ ಬಿಟ್ಟು ಮಾತಾಡಿದ್ರೆ ಅದು ನಮಗೂ ಒಂದ್ ಸ್ವಲ್ಪ ಮರ್ಯಾದೆ ಇರುತ್ತೆ ಅಂತ. ನಾವು ಇದೇ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಿದಾಗ ವಿಜಯಾತ್ರೆ ಅಂತ ಹೊರಟ್ವಿ ನಾವೆಲ್ಲ ಕಡೆ ಎಲ್ಲಾ ಕಡೆನು ನಮ್ಗೆ ಆಕ್ಚುಲಿ ಒಳ್ಳೆ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಕೊಟ್ಟರು. ಆ ಸಿನಿಮಾನ ಒಂದು ವರ್ಷ ಓಡಿಸಿದ್ರು. ಆದ್ರೆ ನಾವು ವಿಜಯಾತ್ರೆಗೆ ಹೋಗ್ಬೇಕಾದ್ರೆ ಪ್ರತಿ ಒಂದು ಹಳ್ಳಿಲಾಗ್ಲಿ ಊರಾಗ್ಲಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕೂಗ ಒಂದು ಸ್ಟೈಲ್ ಇದೆ. ಬೇರೆ ಕಡೆ ಒಂಥರ ಕೂಗರು ಇಲ್ಲೊಂದ್ ಕಡೆ ಕೂಗ್ತಾರೆ. ಇದೆಲ್ಲ ನಮ್ಮ ಪಡ್ಡೆ ಹುಡುಗರ್ದು ನಮ್ಮ ಸೆಲೆಬ್ರಿಟಿಗಳ್ದು ಒಂದ್ ಕಡೆ ಹೇಳೋಣ. ಆದ್ರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಬೀದಿಲಿ ನಾವು ಹೋಗ್ಬೇಕಾದ್ರು ನಮ್ಮ ಪ್ರೊಸೆಷನ್ ನಡಿಬೇಕಾದ್ರೆ ಪ್ರತಿಯೊಬ್ರು ಹೆಣ್ಮಕ್ಳು ಕೂಡ ಸೆರಗ್ನ ಮೇಲ್ ಹಾಕೊಂಡು ಇನ್ ಕೈ ಮುಗಿಯೋರು ಚಪ್ಪಲಿ ಬಿದ್ದು ನಿಜವಾಗ್ಲೂ ಅನ್ಕೊಂಡು ಇದಕ್ಕೆ ನಾವು ಲಾಯಕ್ ಇದೀವ ಫಸ್ಟ್ ಆಫ್ ಆಲ್ ಅಂತ. ನಾವು ನಿಜವಾಗ್ಲೂ ಲಾಯಕ್ ಇಲ್ಲ ಸ್ವಾಮಿ. ಇವತ್ತು ನಾವು ಚಪ್ಪಲಿ ಬಿಟ್ಟು ನಿಮ್ ಪಾದಗಳಿಗೆ ನಾವು ಚಪ್ಪಲಿ ಆಗ್ಬೇಕಷ್ಟೇನೆ. ಅದು ಉತ್ತರ ಕರ್ನಾಟಕ ಜನ ನಮಗೆ ಕೊಡುವಂತ ಒಂದು ಗೌರವ, ಕಲಾವಿದರು ತೋರಿಸುವಂತ ಒಂದು ಪ್ರೀತಿ. ಅದು ಬಿಟ್ಟರೆ ಇನ್ನೊಂದು ಉತ್ತರ ಕರ್ನಾಟಕದ ಬಹಳ ಒಂದು ನಂಟು ನಮ್ಗೆ ಏನಕ್ಕೆ ಅಂತಂದ್ರೆ, ನಮ್ಮಪ್ಪನಿಗೆ ಒಂದು ವರ್ಷ ಕೆಲಸ ಇರಲಿಲ್ಲ. ಆರಾಮಾಗಿದ್ರು, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನು ಆಗಿಲ್ಲ. ಖಾಲಿ ಪರವಾಗಿ ಇದ್ರು. ನಮ್ದೊಂದು ದಿವ್ಯಾ ದರ್ಶನ್ ಕುಲಾವೃಂದ ಅಂತ ಅಂದ್ಬಿಟ್ಟು ಕಲಾವೃಂದ ಅಂತ ಅಂದ್ಬಿಟ್ಟು ಒಂದು ಗ್ರಾಮದ ಕಂಪ್ನಿ. ಒಂದು ಡ್ರಾಮಾ ಕಂಪ್ನಿ ಇತ್ತು. ಸರಿ ಏನ್ ಮಾಡಿದ್ರು ನಮ್ಮಪ್ಪ, ಸರಿ ಇದಂತೂ ಏನು ಗಿಡ್ತಾ ಇಲ್ಲ, ಯಾಕೋ ಸಿನಿಮಾದವ್ರು ಕರೀತಾ ಇಲ್ಲ, ರೆಡಿ ಸ್ವಲ್ಪ ನಾಟಕ ಮಾಡ್ಕೊಂಡ್ ಬರೋಣ ಅಂತ ಉತ್ತರ ಕರ್ನಾಟಕ ಒಂದ್ 6 ತಿಂಗಳು ಮನೆ ಬಿಟ್ಟು ರೌಂಡ್ ಹೊಡೆದ್ರು. ಉತ್ತರ ಕರ್ನಾಟಕದ ಜನ 5 ರೂಪಾಯಿ, 2.5 ರೂಪಾಯಿ, 10 ರೂಪಾಯಿ ಏನಕ್ಕೆ ಹೇಳ್ತಾರೆ, ನೆಲದ ಮೇಲೆ 2 ರೂಪಾಯಿ, 2.5 ರೂಪಾಯಿ ಚೇರ್ಗೆ, ಇದು ಅದ್ರ ಮೇಲೆ ಒಂದು. ಸೊ ಈ ತರ 6 ತಿಂಗಳು ದುಡ್ದಂತ ದುಡ್ಡಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ನಾವು ಕಟ್ಕೊಂಡಿರೋ ಮೈಸೂರು ಮನೆ ಉತ್ತರ ಕರ್ನಾಟಕದ ಜನ ಕೊಟ್ಟಂತ ಒಂದು ಮನೆ. ಸೊ ಆದ್ರಿಂದ ಇಡೀ ಉತ್ತರ ಕರ್ನಾಟಕದ ಜನತೆಗೆ ನಾನು ಅನಂತ 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 ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಸಿನಿಮಾ ದುಡ್ಡು ಬರೀ ನಮ್ಮನ್ನ ಓದಿಸೋದು ಮಾಡೋದು ಕೊನೆಗೆ ಹಾಸ್ಪಿಟ್ಲಿಗೆ ಖರ್ಚಾಗೋಯ್ತು. ಇವತ್ತು ಆ ಮನೆ ಇದೆ ಅಂತಂದ್ರೆ ನೀವು ಕೊಟ್ಟಿದ್ದು.